ಸದ್ಯ ರಾಜ್ಯ ರಾಜಕೀಯ ಸಿದ್ದರಾಮಯ್ಯ ಸುತ್ತಲೇ ಗಿರಿಕಿ ಹೊಡೆಯುತ್ತಿದೆ. ಅವರ ಕ್ಷೇತ್ರ ಆಯ್ಕೆಯಿಂದ ಹಿಡಿದು ಪ್ರಜಾಧ್ವನಿ ಯಾತ್ರೆಯ ಪ್ರವಾಸದಲ್ಲೂ ಅವರೇ ಹೈಲೈಟ್. ಬಹುತೇಕ ಸಮಾವೇಶಗಳಲ್ಲಿ ಸಿದ್ದು ಭಾಷಣಕ್ಕೆ ಜನ ನಿರೀಕ್ಷೆ ಮೀರಿ ಭಾಗಿಯಾಗುತ್ತಿದ್ದಾರೆ. ಇದೀಗ ವಿರೋಧಿ ಪಾಳಯದಲ್ಲಿ ಸಿದ್ದು ಗೆಲ್ಲಬೇಕು ಎನ್ನುವ ಬಯಕೆ ಹೆಚ್ಚಾಗ್ತಿದೆ. ಅರೆ, ಇದೇನಿದು ಹೊಸ ತಿರುವು ಮುರುವು ಪಾಲಿಟಿಕ್ಸ್ ಅಂತೀರಾ? ನಾವು ಹೇಳ್ತೀವಿ ಕೇಳಿ. ಹೌದು, ಇದು ಅಚ್ಚರಿ ಎನಿಸಿದ್ರೂ ಸತ್ಯ. ಸಿದ್ದರಾಮಯ್ಯ ಟೀಕಾ ಪ್ರಹಾರ ವಾಗ್ದಾಳಿಯಲ್ಲಿ ಸಿದ್ಧಹಸ್ತರಾದ್ರೂ ಬಹುತೇಕ ಎಲ್ಲಾ ಪಕ್ಷಗಳ ನಾಯಕರೊಂದಿಗೂ ಅವರಿಗೆ ಉತ್ತಮ ಬಾಂಧವ್ಯ ಇದೆ. ರಾಜಕಾರಣವೇ ಬೇರೆ, ವೈಯಕ್ತಿಕ ಸಂಬಂಧಗಳೇ ಬೇರೆ ಎನ್ನುವ ಮಾನದಂಡ ಅನುಸರಿಸುವ ಸಿದ್ದುಗೆ ಯಡಿಯೂರಪ್ಪ ಖಂಡ್ರೆ ಅಷ್ಟೇ ಪ್ರೀತಿ. ಅವರು ತೀರಾ ಅಂತರ ಅಂತ ಏನಾದರೂ ಕಾಯ್ದುಕೊಂಡಿದ್ದರೆ ಅದು ಕುಮಾರಸ್ವಾಮಿ ಜೊತೆ ಮಾತ್ರ. ಅಂದಹಾಗೆ ಈ ಬಾರಿ ಚುನಾವಣೆಯಲ್ಲಿ ಹಳೆ ಹುಲಿ ಅಂದ್ರೆ ಅದು ಸಿದ್ದು ಅವರ ಕರ್ಣ. ಬಿಜೆಪಿಯ ರಾಜಾವಲಿ ಬಿಎಸ್ ಯಡಿಯೂರಪ್ಪ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ. ಬಿಎಸ್ವೈ ಸೇರಿದಂತೆ 1983 ಒಟ್ಟಿಗೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟವರೆಲ್ಲ ಬಹುತೇಕ ತೆರೆಮರೆಗೆ ಸರಿದಿದ್ದಾರೆ. ಹೀಗಾಗಿ ಅನುಭವ ಹಾಗೂ ಆಕ್ಟಿವ್ ಪಾಲಿಟಿಕ್ಸ್ನಿಂದಾಗಿ ಸಿದ್ದರಾಮಯ್ಯ ಏಕ ಮೇವಾದ್ವಿತೀಯರಾಗಿದ್ದಾರೆ. ಸಿದ್ದು ಗೆದ್ದು ಬಂದ್ರೆ ಸದನಕ್ಕೆ ಕಳೆ. ಸಿದ್ದರಾಮಯ್ಯ ಬಗ್ಗೆ ಇದೀಗ ಬಿಜೆಪಿಯಲ್ಲಿ ಅವರು ಗೆಲ್ಲಬೇಕು ಎನ್ನುವ ಬಯಕೆ ಜಾಸ್ತಿಯಾಗ್ತಿದೆ. ಸಿದ್ದು ಸಿದ್ಧಾಂತ ಅವರ ತಾರ್ಕಿಕ ನಿಲುವುಗಳನ್ನು ಶತಾಯಗತಾಯ ವಿರೋಧಿಸಿದ್ರೂ ಸಿದ್ದು ಸದನಕ್ಕೆ ಬರಬೇಕು ಎನ್ನುವವರ ಸಂಖ್ಯೆ ಬಿಜೆಪಿಯಲ್ಲೇ ಜಾಸ್ತಿ ಇದೆ. ಕನಿಷ್ಠ ರಾಜಕಾರಣಕ್ಕೆ ರೋಚಕತೆ ಬರಬೇಕಾದರೂ ಅವರು ಗೆದ್ದು ವಿಧಾನಸಭೆಗೆ ಬರಬೇಕು ಎಂದಿದ್ದಾರೆ ವಿರೋಧಿಗಳು. ಇದೀಗ ವೈರಲ್ ಆಗುತ್ತಿರುವ ಬಿಜೆಪಿ ನಾಯಕ ಮಾಜಿ ಸಚಿವ ಸಿಪಿ ಯೋಗೇಶ್ವರರದ್ದು ಎನ್ನಲಾದ ಆಡಿಯೋ ಸಹ ಇದನ್ನೇ ಹೇಳ್ತಿದೆ. ಸಿದ್ದು ಬಗ್ಗೆ ತಮ್ಮ ಕಾರ್ಯಕರ್ತರೊಂದಿಗೆ ಸಿಪಿವೈ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಸಿದ್ದರಾಮಯ್ಯ ನಿಸ್ಸಂಶಯವಾಗಿ ಪಾಪ್ಯುಲರ್ ಲೀಡರ್, ಅವರು ಗೆದ್ದು ಬರಬೇಕು, ಅಷ್ಟೇ ಅಲ್ಲ ಅವರು ಗೆದ್ದು ಬಂದ್ರೆ ಪೊಲಿಟಿಕಲಿ ಥ್ರಿಲ್ ಇರೋದು ಅಂತ ಸಿಪಿವೈ ಹೇಳಿದ್ದಾರೆ. ಅಂದ್ರೆ ಆ ತರ ನಮ್ಮ ಹತ್ರ ಎಲ್ಲ ನನ್ನ ಹತ್ರ ಎಲ್ಲ ಮಾಹಿತಿ ಇದೆ. ನಾನು ಸ್ಪೆಷಲ್ ಇದೆ, ಬಹಳ ಇದೆ. ಒಂದು 25 ಕೇಸ್ ನಂತಾವು ಚುನಾವಣೆ ಗೆದ್ದ ಮೇಲೆ ನಾವು ಆಪರೇಷನ್ ಕಮಲ ಮಾಡಲ್ಲ, ಮೊದಲೇ ಮಾಡ್ತೀವಿ. ಸುಮ್ನೆ ಯಾಕೆ ನಮ್ಮ ಕೆಟ್ಟ ಆಪರೇಷನ್ ಕಮಲ ಆಸ್ತಿ ರೆಕಾರ್ಡ್ ಸಿದ್ದರಾಮಯ್ಯ ಕೋಲಾರದಲ್ಲಿ ಗೆಲ್ಬೋದು ಗೆಲ್ಲಿ ಸಿದ್ದರಾಮಯ್ಯ ಗೆದ್ದ ಮೇಲೆ ರಾಜಕೀಯ ಬದಲಾವಣೆ ಆಗುತ್ತೆ. ಗೆದ್ದವ್ರೇ ಡಿಸ್ಟರ್ಬೆನ್ಸ್ ಆಗುತ್ತೆ, ಅವು ಅವರ ಗೆಲುವಿನ ಮುಖಾಂತರ ಡಿಸ್ಟರ್ಬ್ ಆಗುತ್ತೆ. ಅವ್ರು ಗೆದ್ದ ಮೇಲೆ ಅವ್ರು ಮುಖ್ಯಮಂತ್ರಿ ಆಗಲೇಬೇಕು, ಅವ್ರು ಬಿಡಲ್ಲ, ಅವ್ರದ್ದು ಕೊನೆ ಪ್ರಯತ್ನ. ಇವತ್ತು ಕಾಂಗ್ರೆಸ್ ಪಾಪ್ಯುಲರ್ ಲೀಡರ್ ಅಂದ್ರೆ ಸಿದ್ದರಾಮಯ್ಯ ಡೌಟ್ ಇಲ್ಲ. ಎಷ್ಟು ಮಟ್ಟಿಗೆ ಪಾಪ್ಯುಲರ್, 100% ಗೆಲ್ತಾರ ಅನ್ನಿಸ್ಬಾರ್ದು. ವಿಶೇಷ ಅಂದ್ರೆ ಕಾಂಗ್ರೆಸ್ ಬಹುಮತ ಸಾಧಿಸಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗದೇ ಬಿಡುವುದಿಲ್ಲ, ಅವರಿಗೆ ಶಾಸಕರ ಬೆಂಬಲವೂ ಜಾಸ್ತಿ ಇರುತ್ತೆ. ಹಾಗಾದ್ರೆ ಮಾತ್ರ ಬಿಜೆಪಿಗೆ ಗೇನ್ ಮಾಡಿಕೊಳ್ಳಲು ಸಾಧ್ಯ ಎನ್ನುವ ರೀತಿಯಲ್ಲಿ ಸಿಪಿವೈ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ದಿನೇ ದಿನೇ ಸಿದ್ದು ಕ್ರೇಜ್ ಜಾಸ್ತಿ ಆಗ್ತಿದ್ದು ಅರಸು ಹೆಗಡೆ ಬಳಿಕ ರಾಜಕಾರಣದ ಜನಮಾನಸದಲ್ಲಿ ಸಿದ್ದರಾಮಯ್ಯ ಅಚ್ಚೊತ್ತಿನಂತೆ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, ಜನಕಣ್ಣು.